ಪ್ರತಿದಿನ ಉಪಯೋಗಿಸುವ ಚಿನ್ನಾಭರಣಗಳನ್ನು ಹೇಗೆ ಕ್ಲೀನ್ ಮಾಡೋದು ಹೇಗೆ ಮನೆಯಲ್ಲೇ ಪಾಲಿಷ್ ಮಾಡೋದು ಅಂತ ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ಟಿಪ್ಸ್ನ ತಿಳಿದ್ರೆ ನೀವೇ ಖಂಡಿತವಾಗಿಯೂ ಆಶ್ಚರ್ಯಪಡ್ತೀರಾ ನಮಸ್ತೆ ವಿಭಿನ್ನ ಸಲಹೆಗಳು ಚಾನಲ್ಗೆ ಸ್ವಾಗತ ಇವತ್ತು ಪ್ರತಿದಿನ ಬಳಸುವಂಥ ಚಿನ್ನಾಭರಣಗಳನ್ನು ಪಾಲಿಷ್ ಮಾಡೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಒಂದು ಪಾತ್ರೆಯಲ್ಲಿ ಒಂದು ಲೋಟದಷ್ಟು ನೀರನ್ನ ಬಿಸಿ ಆಗೋದಕ್ಕೆ ಇಡೋಣ ನೀರು ಸ್ವಲ್ಪ ಬಿಸಿ ಆಗದ ಮೇಲೆ ಇದಕ್ಕೆ ಟೀ ಪುಡಿನ ಹಾಕ್ಕೊಳ್ಬೇಕು ಸುಮಾರು ಇಲ್ಲಿ ನಾನು ಎರಡು ಚಮಚದಷ್ಟು ಟೀ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಬೆಚ್ಚಗಾಗಬೇಕು ಬೆಚ್ಚಗಾಗೋ ತನಕ ಹಾಗೆ ಬಿಡಿ ಆಮೇಲೆ ಇದಕ್ಕೆ ಸುಮಾರು ಒಂದು ಚಮಚದಷ್ಟು ಅರಿಶಿಣದ ಪುಡಿಯನ್ನು ಹಾಕ್ಕೊಳ್ಬೇಕು ಇವೆರಡೂ ಚೆನ್ನಾಗಿ ಕುದೀತಾ ಇರಬೇಕು ಕುದಿಯೋದಕ್ಕೆ ಬಿಟ್ಟ ನಂತರ ಇದಕ್ಕೆ ಒಂದು ಚಮಚದಷ್ಟು ಅಡುಗೆ ಸೋಡಾನ ಬೆರೆಸ್ಕೊಳ್ಬೇಕಾಗತ್ತೆ ಅಡುಗೆ ಸೋಡಾನ ಬೆರೆಸೋದ್ರಿಂದ ಚಿನ್ನದಲ್ಲಿರುವಂಥ ಕೊಳೆ ಡೀಪಾಗಿ ಕ್ಲೀನ್ ಆಗುತ್ತೆ ನೋಡಿ ಇದು ಚೆನ್ನಾಗಿ ಕುದಿಬೇಕು ಕುದಿನ ನಂತರ ನೋಡಿ ನಾನಿವಾಗ ಚಿನ್ನನ ತೊಗೊಂಡಿದ್ದೀನಿ ನಾನು ಡೈಲಿ ಉಪಯೋಗಿಸುವಂಥ ಮಾಂಗಲ್ಯ ಚೈನ ಹಾಗೂ ಒಂದು ಉಂಗ್ರನ ತೊಗೊಂಡಿದ್ದೀನಿ ಇದರಲ್ಲಿ ತುಂಬಾ ಕೊಳೆ ಕೂತಿದೆ ಇದನ್ನ ಕ್ಲೀನ್ ಮಾಡ್ಕೊಳ್ಳೋಣ ಇವಾಗ ಒಂದು ಪ್ಲೇಟ್ಗೆ ಇದನ್ನು ಹಾಕ್ಕೊಳ್ಳಿ ಆಮೇಲೆ ಇದರ ಮೇಲೆ ನಾವು ಅವಾಗಲೇ ತಯಾರಿಸಿದ್ವಲ್ಲ ಡಿಕಾಕ್ಷನ್ ಅದನ್ನು ಹಾಕ್ಕೊಳ್ಬೇಕು ಈ ಡಿಕಾಕ್ಷನ್ ಇದೆಯಲ್ಲ ಇದು ತುಂಬಾ ಪವರ್ಫುಲ್ ಆಗಿರುತ್ತೆ ಇದಕ್ಕೆ ಸ್ವಲ್ಪ ಇವಾಗ ಒಂದು ಸ್ಪೂನಷ್ಟು ಶ್ಯಾಂಪೂನ ಆ್ಯಡ್ ಮಾಡ್ಕೊಳ್ಳಿ ಶ್ಯಾಂಪೂ ಇಲ್ಲ ಅನ್ನೋರು ಯಾವುದಾದ್ರು ಸೋಪ್ ಪುಡಿನಾದರೂ ಆ್ಯಡ್ ಮಾಡ್ಕೊಳ್ಬೋದು ಪರವಾಗಿಲ್ಲ ಇವಾಗ ಇದರಲ್ಲೇ ಇದು ಸುಮಾರು ಒಂದು ಅರ್ಧ ಗಂಟೆಗಳ ಕಾಲ ಈ ರೀತಿಯೇ ನೆನೆಯೋದಕ್ಕೆ ಇಟ್ಬಿಡ್ತಾ ಇದ್ದೀನಿ ಇವಾಗ ನೋಡಿ ಇದು ಚೆನ್ನಾಗಿ ನೆನೆದಿದೆ ಒಂದು ಟೂತ್ ಬ್ರೆಷ್ನ ಸಹಾಯದಿಂದ ಚೆನ್ನಾಗಿ ಇದನ್ನು ಇವಾಗ ಕೊಳೆನೆಲ್ಲ ಉಜ್ಕೋತಾ ಇದ್ದೀನಿ ನೀವೇ ನೋಡ್ಬೋದು ಈ ರೀತಿಯಾಗಿ ಉಜ್ಕೊಳ್ಳಿ ಹೀಗೆ ಮಾಡೋದ್ರಿಂದ ನಿಮಗೆ ಚಿನ್ನನ ಪಾಲಿಶ್ಗೆ ಕೊಡೋದೇ ಬೇಡ ಮನೆಯಲ್ಲೇ ನೀವು ಸುಲಭವಾಗಿ ಪಾಲಿಷ್ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ಸ್ವಲ್ಪನೂ ಕೂಡ ಕೊಳೆ ಇರೋದಿಲ್ಲ ಹಾಗೇ ಶೈನಿಂಗ್ ಬರುತ್ತೆ ಚಿನ್ನದಲ್ಲಿ ನೀವೇ ನೋಡಿ ಈ ರೀತಿಯಾಗಿ ಕ್ಲೀನಾಗಿ ಒಂದು ಬ್ರಷ್ನ ಸಹಾಯದಿಂದ ನಾವು ಕ್ಲೀನ್ ಮಾಡಿಕೊಂಡ್ರೆ ಆಯಿತು ಇದರಲ್ಲಿರೋ ಕೊಳೆ ಎಲ್ಲ ಬಿಟ್ಕೊಳ್ಳುತ್ತೆ ಇದೇ ರೀತಿ ನಾನು ಉಂಗ್ರನ್ನು ಕೂಡ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ನಾವು ಪ್ರತಿದಿನ ಉಪಯೋಗಿಸುವಂತಹ ಚಿನ್ನಾಭರಣಗಳಿರಲಿ ಅಥವಾ ಯಾವತ್ತಾದ್ರೂ ಒಕೇಶ್ನಲ್ಲಿ ಉಪಯೋಗಿಸುವಂಥ ಚಿನ್ನಾಭರಣಗಳಿರಲಿ ಇದನ್ನ ಈ ರೀತಿಯಾಗಿ ಕ್ಲೀನ್ ಮಾಡ್ಕೊಳ್ಬೋದು ನಂತರ ಒಂದು ಬೌಲ್ಗೆ ಸ್ವಲ್ಪ ಒಳ್ಳೆ ನೀರನ್ನ ಹಾಕೊಳ್ಳಿ ಅದರಲ್ಲಿ ಇದನ್ನು ತೊಳ್ಕೊಂಡ್ರೆ ಸಾಕು ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ನೀವೇ ನೋಡ್ಬೋದು ಇವಾಗ ಎಷ್ಟು ಚೆನ್ನಾಗಿ ಪಳಪಳ ಅಂತ ಹೊಳಿತಾ ಇದೆ ಅಂತ ನಾವು ಪಾಲಿಶಿಗೆ ಕೊಟ್ಟರೆ ಸ್ವಲ್ಪ ಚಿನ್ನ ಅದರಲ್ಲೇ ಕರ್ಗೋಗುತ್ತೆ ಅದರ ಬದಲು ನಾವು ಈ ರೀತಿ ಮಾಡೋದ್ರಿಂದ ಚಿನ್ನವೂ ಉಳಿತಾಯ ಆಗುತ್ತೆ ಹಾಗೆಯೇ ನಾವು ಸಮಯ ಕೂಡ ಉಳಿಸ್ಬೋದು ದುಡ್ಡನ್ನು ಕೂಡ ಉಳಿಸ್ಬೋದು ಈಸಿಯಾಗಿ ಮನೆಯಲ್ಲೇ ನಾವು ಚಿನ್ನಾಭರಣಗಳನ್ನು ಈ ರೀತಿ ಪಾಲಿಶ್ ಮಾಡ್ಕೊಳ್ಬೋದು ನಾವು ಇದರಲ್ಲಿ ಅರಿಶಿಣ ಹಾಕಿರ್ತೀವಲ್ಲ ಅರಿಶಿಣ ಇದಕ್ಕೆ ಒಳ್ಳೆಯ ಶೈನಿಂಗ್ ಕೂಡ ಕೊಡುತ್ತೆ ಈ ರೀತಿಯಾಗಿ ನಾವು ಮನೆಯಲ್ಲೇ ಚಿನ್ನಾಭರಣಗಳನ್ನು ಪಾಲಿಶ್ ಮಾಡಬಹುದು ಇನ್ನು ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ಹಾಗೆ ನೀವಿನ್ನೂ ವಿಭಿನ್ನ ಸಲಹೆಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು